ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಶುಭೋದಯ. ಹೆಂಗದಿರಿ ಎಲ್ಲರೂ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನೋಡ್ರಿ, ಸಂಡೇ ಮಾರ್ನಿಂಗ್ ನಾನು ಬೆಳಗ್ಗೆ ಬಾಗಿಲು ತೊಳೆಯತ್ತೇನೆ. ಡೈಲಿ ಮಾರ್ನಿಂಗು ಅಷ್ಟೊಂದು ಟೈಮ್ ಇರ್ತಿರ್ಲಿಲ್ಲ, ಯಾಕಂದರೆ 9 ಗಂಟೆಗೆ ಆನ್ಲೈನ್ ಕ್ಲಾಸು. ಅರ್ಜೆಂಟ್ ಒಳಗೆ ಬಕೆಟ್ಲೆ ನೀರು ತಂದು ತೊಳೆದು ಬಿಡ್ತಿದ್ನಿ. ಸಂಡೇ ಅಷ್ಟ ಸ್ವಲ್ಪ ಟೈಮ್ ಸಿಗ್ತದೆ ಜಾಸ್ತಿ. ಸೊ ಹಾಗಾಗಿ ಎಲ್ಲ ಡೀಪಾಗಿ ಕ್ಲೀನ್ ಮಾಡತ್ತೇನೆ. ಭಾಳ ಧೂಳಾಗಿತ್ತು ಪಾಟ್ ಹಿಂದೆ, ಅದು ಧೂಳು ಸೇರ್ಕೊಂಡಿತ್ತು. ಡೈಲಿ ಅಷ್ಟೊಂದು ಟೈಮ್ ಇರ್ತಿರ್ಲಿಲ್ಲ, ಅರ್ಜೆಂಟ್ನಾಗ ನೀರು ಹಾಕಿ ಗೂಡಿಸಿ ರಂಗೋಲಿ ಹಾಕಿಬಿಡ್ತಿದ್ನಿ ಅಷ್ಟ. ಸ್ಯಾಟರ್ಡೇವರೆಗೂ ಆನ್ಲೈನ್ ಕ್ಲಾಸ್ ಇರೋದ್ರಿಂದ 9 ಗಂಟೆವರೆಗೂ ಎಷ್ಟಕ್ಕತ್ತೋ ಅಷ್ಟು ಕ್ಲೀನ್ ಮಾಡಿ ಆನ್ಲೈನ್ ಕ್ಲಾಸ್ ಮುಂದೆ ಕುತ್ಕೊಂಡ್ಬಿಡ್ತೇನೆ. 9 ರಿಂದ 11:20 ಇರ್ತತಿ. ಅದಾದಮೇಲೆ ಅಡುಗೆ ಮಾಡಿಬಿಡ್ತೇನೆ. ನೆಕ್ಸ್ಟ್ ಏನು ಕ್ಲೀನಿಂಗ್ ಮಾಡೋಕ್ಕಾಗೋದಿಲ್ಲ. ಸೊ ಏನೇನು ಪೆಂಡಿಂಗ್ ಕೆಲಸ ಇರ್ತಾವಲ್ಲ ಕ್ಲೀನಿಂಗ್ದು, ಎಲ್ಲ ನಾನು ಸಂಡೇ ಇಟ್ಕೊಂಡಿರ್ತೇನೆ. ಬಾಗಿಲೆಲ್ಲ ಗುಡಿಸಿ ಬಂದಮೇಲೆ ನಾನು ಮಾಡೋ ಫಸ್ಟ್ ಕೆಲಸ ಅಂದರೆ ಬಿಸಿನೀರು ಕಾಯಿಸ್ಕೊಂಡು ಕುಡಿದಿರ್ತೀನಿ. ನೀವು ಅಷ್ಟೇ, ಇದು ಅಭ್ಯಾಸ ಇಲ್ಲ ಅಂದರೆ ಅಭ್ಯಾಸ ಮಾಡ್ಕೊಳ್ಳಿ. ಹೆಲ್ತ್ಗೆ ತುಂಬಾ ಒಳ್ಳೆಯದು ಬೆಳಗ್ಗೆ ಬಿಸಿನೀರು ಕುಡಿಯೋದು. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ರವೆ ಇಡ್ಲಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಚಟ್ನಿಗೂ ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿ ಜಾರಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ರುಬ್ಬೇಕಷ್ಟೇ. ಈಗ ನಾನು ರವೆ ಇಡ್ಲಿನ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಬೇಯಿಸೋಕ್ಕೆ. ಅದಾದಮೇಲೆ ನಾನೀಗ ಚಟ್ನಿ ರುಬ್ಕೊಳ್ತೀನಿ. ಹಾಗೆ ನಿನ್ನೆ ಸಂಜೆ ನಾನು ಹಿಟ್ಟನ್ನು ಬೇಗ ರುಬ್ಬಿಟ್ಟಿದ್ದೆ, ಅಂದರೆ ಉದ್ದಿನಬೇಳೆ ಹಿಟ್ಟನ್ನು. ಹಾಗಾಗಿ ಚೆನ್ನಾಗಿ ಉಕ್ಕಿ ಬಂದಿದೆ, ಅಂದರೆ ಹುಳಿ ಬಂದಿದೆ. ಲೇಟಾಗಿ ರುಬ್ಬಿದರೆ ಅಷ್ಟೊಂದು ಚೆನ್ನಾಗಿ ಹುಳಿ ಬರಲ್ಲ. ನಾನೀಗ ಚಟ್ನಿ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಚಟ್ನಿ ರೆಡಿ ಆಯಿತು. ಸಂಡೇ ಬೆಳಗ್ಗೆ ಸ್ವಲ್ಪ ಲೇಟಾಗೂ ಎದ್ದಿರ್ತೀವಿ, ಸಾಂಬಾರೆಲ್ಲ ಮಾಡೋಕ್ಕೆ ಟೈಮು ಇರಲ್ಲ. ಸೊ ಹಾಗಾಗಿ ನಾನು ಸಿಂಪಲ್ಲಾಗಿ ರವೆ ಇಡ್ಲಿ ಜೊತೆ ಚಟ್ನಿ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ಬಿಸಿ ಬಿಸಿ ಇಡ್ಲಿ ರೆಡಿ ಆಯಿತು, ನಾನು ಎಲ್ರಿಗೂ ಹಾಕ್ಕೊಡ್ತಾ ಇದ್ದೀನಿ. ಜೊತೆಗೆ ನಾನು ತಿಂಡಿ ಮಾಡ್ತೀನಿ. ತಿಂಡಿ ತಿಂದಾದಮೇಲೆ ನಾನು ಮನೆ ಕ್ಲೀನಿಂಗ್ ಮಾಡ್ತೀನಿ, ಯಾಕಂದರೆ ಫಸ್ಟ್ ಕ್ಲೀನಿಂಗ್ ಮಾಡಿ ತಿಂಡಿ ತಿನ್ನೋಣ ಅಂದರೆ ಮಧ್ಯಾಹ್ನ 12:00 ಆಗೇ ಆಗುತ್ತೆ. ಸುಮ್ಮನೆ ಅದು ಹೆಲ್ತ್ಗೂ ಒಳ್ಳೆಯದಲ್ಲ, ಸುಮ್ಮನೆ ಆಸಿಡಿಟಿ, ಗ್ಯಾಸ್ಟ್ರಿಕ್ಕೂ ಆ ಥರ ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ಹಾಗಾಗಿ ಬೆಳಗ್ಗೆ ನಾನು ತಿಂಡಿ ತಿಂದು ನೆಕ್ಸ್ಟ್ ಕ್ಲೀನಿಂಗ್ ಕೆಲಸ ಶುರು ಮಾಡ್ತೀನಿ. ನಾನು ಆಲ್ರೆಡಿ ಶ್ರಾವಣ ಮಾಸ ಬರೋಕ್ಕಿಂತ ಮುಂಚೆನೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ, ಬಟ್ ಮಾಡಿ 20 ಡೇಸ್ ಆಯಿತು. ಸೊ ಹಾಗಾಗಿ ಲೈಟಾಗಿ ಕ್ಲೀನ್ ಮಾಡ್ತಾ ಇದ್ದೆ. ಹಾಗೆ ಈಗ ನಾನು ಹಾಸಿಗೆ ಎಲ್ಲ ವಾಶ್ ಮಾಡೋಕ್ಕೆ ಹಾಕ್ತಾ ಇದ್ದೀನಿ. ಬೆಡ್ಶೀಟ್ ಎಲ್ಲ ತೆಗೆದು ವೀಕ್ಲಿ ಒನ್ ಟೈಮ್ ನಾನು ಮಿಸ್ ಮಾಡಿದೆ, ಬೆಡ್ಶೀಟ್ ಎಲ್ಲ ವಾಶ್ ಮಾಡೇ ಮಾಡ್ತೀನಿ. ಒಂದೊಂದು ಸಾರಿ 2 ಸಾರಿನೂ ಆಗಿರುತ್ತೆ. ಅದ್ರ ಜೊತೆ ಏನಂದರೆ ರಗ್ ಕೂಡ ನಾನು 120 ಡೇಸ್ ಆಯಿತು ರಗ್ ಎಲ್ಲ ವಾಶ್ ಮಾಡಿ. ಸೊ ಹಾಗಾಗಿ ಬೆಡ್ಶೀಟ್ ಜೊತೆ ರಗ್ ಎಲ್ಲ ವಾಶ್ ಮಾಡೋಕ್ಕೆ ಹಾಕ್ತಾ ಇದ್ದೀನಿ ವಾಷಿಂಗ್ ಮೆಷಿನ್ಗೆ. ವೀಕ್ಲಿ ಒನ್ ಟೈಮ್ ವಾಶ್ ಮಾಡೋದ್ರಿಂದ ಅಷ್ಟೊಂದೇನು ಗಲೀಜಾಗಿರೋದಿಲ್ಲ. ಶ್ರಾವಣ ಮಾಸ ಬರೋಕ್ಕಿಂತ ಮುಂಚೆನೆ ನಾನು ಎಲ್ಲ ಹಾಸಿಗೆನೂ ವಾಶ್ ಮಾಡಿದ್ದೀನಿ. ನಾವು ಕೆಲವೊಂದು ಯೂಸ್ ಮಾಡಲ್ಲ, ಅದನ್ನು ಕೂಡ ಎಲ್ಲ ನೀರಲ್ಲಿ ಹಾಕಿ ಎಲ್ಲ ವಾಶ್ ಮಾಡಾಗಿದೆ. ಈಗ ನೆಕ್ಸ್ಟು ಹಾಸಿಗೆ ಎಲ್ಲ ನಾನು ವಾಶ್ ಮಾಡೋಕ್ಕೆ ಹಾಕ್ತಾ ಇದ್ದೀನಿ ವಾಷಿಂಗ್ ಮೆಷಿನ್ಗೆ. ವಾಷಿಂಗ್ ಮೆಷಿನ್ ಇರೋದ್ರಿಂದ ಸ್ವಲ್ಪ ಈ ವಾಶ್ ಮಾಡೋ ಕೆಲಸ ಕಮ್ಮಿ ಅಂತ ಹೇಳ್ಬೋದು. ಯಾಕಂದರೆ ನಾ ಇದೆಲ್ಲ ವಾಶ್ ಮಾಡ್ಕೊಂಡು ಕೂತ್ಕೊಂಡ್ರೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡೋಕ್ಕಾಗಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ. ಸೊ ಅಷ್ಟೇನು ಗಲೀಜೂ ಆಗಿರೋದಿಲ್ಲ. ವಾಷಿಂಗ್ ಮೆಷಿನ್ ಹಾಕಿ ನಾವು ಬೇರೆ ಕೆಲಸ ಮಾಡ್ಕೋಬೋದು. ಬಟ್ ನಾನು ಯೂನಿಫಾರ್ಮ್ ಎಲ್ಲ ಕೈಯಿಂದಾನೇ ವಾಶ್ ಮಾಡ್ತೀನಿ. ನೆಕ್ಸ್ಟ್ ನಾನು ಬಾಲ್ಕನಿ ತೊಳಿತಾ ಇದ್ದೀನಿ. ನಾವು ವಾಷಿಂಗ್ ಮೆಷಿನ್ನ ಮೇಲ್ಗಡೆ ಫ್ಲೋರಲ್ಲೇ ಇಟ್ಟಿದ್ದೀವಿ, ಯಾಕಂದರೆ ಹಿಂದ್ಗಡೆನೆ ನಾನು ಬಟ್ಟೆ ಹಾಕೋದ್ರಿಂದ ಅಲ್ಲೇ ತೆಗೆದು ಅಲ್ಲೇ ಒಣಗಿ ಹಾಕಿರ್ತೀನಿ. ಈ ಥರ ಕೆಲಸ ಇದ್ದಾಗ ಬಂದಿರ್ತೀನಲ್ಲ, ಆವಾಗಲೇ ನಾನು ಬಾಲ್ಕನಿ ಎಲ್ಲ ಕ್ಲೀನ್ ಮಾಡಿ ಗುಡಿಸಿ ಹೋಗಿರ್ತೀನಿ. ಹಾಗೆ ಯಶಸ್ ಆಗಲಿ ಗ್ಲಾಸ್ ಆಗಲಿ ನಾನು ಒರೆಸಿ ಹೆಚ್ಚು ಕಮ್ಮಿ 15 ದಿವಸ ಆಯಿತು. ತುಂಬಾ ಧೂಳಾಗಿತ್ತು. ಸೊ ಅಲ್ಲೊಂದು ಬಟ್ಟೆನೇ ಇಟ್ಬಿಟ್ಟಿರ್ತೀನಿ ನಾನು ಯಾವಾಗಲೂ, ಸಪ್ರೇಟಾಗಿ ತೊಗೊಂಡು ಹೋಗೋದೇನಂತ ಹೇಳಿ ಅಲ್ಲೇ ಒರೆಸಿ ಅಲ್ಲೇ ಒಣಗಿ ಹಾಕಿ ಬಂದುಬಿಟ್ಟಿರ್ತೀನಿ. ವೀಳ್ಯದೆಲೆನ ನಾನು ಪಾಟಲ್ಲಿ ಹಾಕಿದ್ದೆ. ನೋಡಿ, ಈ ಥರ ಒಣಗೋದಂಗಾಗಿದೆ ಮತ್ತು ವೈಟ್ ವೈಟ್ ಆಗಿದೆ ಎಲ್ಲ ಎಲೆ ಎಲ್ಲ. ಸೊ ಇದಕ್ಕೇನಾದರೂ ಸೊಲ್ಯೂಷನ್ ನಿಮ್ಗೆ ಗೊತ್ತಿದ್ದರೆ ಹೇಳಿ ನನಗೆ, ಯಾಕಂದರೆ 2-3 ಸಾರಿ ನಾನು ವೀಳ್ಯದೆಲೆ ಗಿಡ ಹಾಕಿದೆ, ಇದೇ ಥರ ಆಗ್ತಾಯಿದೆ, ಚೆನ್ನಾಗಿ ಬರ್ತಾನೇ ಇಲ್ಲ. ಈಗ ಬಾಲ್ಕನಿ ಗುಡಿಸೋದೆಲ್ಲ ಆಯಿತು. ನೆಕ್ಸ್ಟು ನಾನು ಮೇಲ್ಗಡೆ ಫ್ಲೋರಲ್ಲಿ ಬೆಡ್ರೂಮ್ ಇದೆ ಅಲ್ಲ, ಅಲ್ಲಿ ಬೆಡ್ಶೀಟ್ ಎಲ್ಲ ತೆಗಿತಾ ಇದ್ದೀನಿ ವಾಶ್ ಮಾಡೋಕ್ಕೆ ಹಾಕ್ತಾ ಇದ್ದೀನಿ. ಈ ಬೆಡ್ಶೀಟನ್ನು ಅಷ್ಟೇ ನಾನು ವೀಕ್ಲಿ ಹಾಕೇ ಹಾಕಿರ್ತೀನಿ ವಾಷಿಂಗ್ ಮೆಷಿನ್ಗೆ. ದೊಡ್ಡವನು ಇಲ್ಲೇ ಓದ್ಕೊಂಡು ಕೂತ್ಕೊಂಡಿದ್ದ, ನೋಡಿ ಲ್ಯಾಪ್ಟಾಪು ಬುಕ್ಕು ಇಲ್ಲೇ ಇಟ್ಟು ಹೋಗಿಬಿಟ್ಟಿದ್ದಾನೆ. ಇವತ್ತು ಬಿಸಿಲು ಚೆನ್ನಾಗಿತ್ತು, ಸೊ ಹಾಗಾಗಿ ಎಲ್ಲ ಹಾಸಿಗೆನೂ ವಾಶ್ ಮಾಡೋಕ್ಕೆ ಹಾಕ್ತಾ ಇದ್ದೀನಿ. ಒಂದೊಂದು ದಿವಸ ಮಳೆ ಬರೋ ಥರ ಆಗ್ತಾ ಇರುತ್ತೆ, ಇವತ್ತು ಬಿಸಿಲು ಚೆನ್ನಾಗಿದೆ. ನೆಕ್ಸ್ಟು ನಾನೀಗ ವಾಸ್ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ, ಫ್ಲವರ್ಸ್ ಎಲ್ಲ ರೆಡ್ ಇರೋದೆಲ್ಲ ಕಲರೇ ಚೇಂಜ್ ಆಗಿರುತ್ತೆ ಒಂದು ವಾರದಲ್ಲಿ. ಸೊ ಹಾಗಾಗಿ ಎಲ್ಲ ಧೂಳೆಲ್ಲ ತೆಗಿತಾ ಇದ್ದೀನಿ. ಲೀಫು ಫ್ಲವರ್ಸು ಕಲರೇ ಚೇಂಜ್ ಆದಂಗೆ ಆಗಿರುತ್ತೆ ಧೂಳು ಕೂತ್ಕೊಂಡು. ವೀಕ್ಲಿ ಒನ್ ಟೈಮ್ ಇಷ್ಟು ಮಾಡ್ತಾ ಇದ್ದರೆ ಒಂಥರ ಫ್ರೆಶ್ ಅನಿಸ್ತಾ ಇರುತ್ತೆ ಫ್ಲವರ್ಸ್ ಎಲ್ಲ. ನೋಡಿ, ನನ್ನ ಚಿಕ್ಕ ಮಗ ಏನು ಮಾಡಿದ್ದಾನೆ ಅಂತ ಲಿಪ್ಸ್ಟಿಕ್ ತಂದು ಇಲ್ಲೆಲ್ಲ ಮೆತ್ತಿಬಿಟ್ಟಿದ್ದಾನೆ. ಅದಾದಮೇಲೆ ನೆಕ್ಸ್ಟು ವಾಲ್ಪೇಪರು ಧೂಳೆಲ್ಲ ತೆಗಿತಾ ಇದ್ದೀನಿ. ಲೈಟಾಗಿ ಕೂತ್ಕೊಂಡಿರುತ್ತೆ. ಸುಮ್ಮನೆ 1-2 ನಿಮಿಷ ಅಷ್ಟೇ ಈ ಥರ ವೀಕ್ಲಿ ಮಾಡ್ತಾ ಇದ್ದರೆ ತುಂಬ ಗಲೀಜಾಗೋದಿಲ್ಲ. ಒಂದೇ ಸಾರಿ ಕ್ಲೀನ್ ಮಾಡೋಕ್ಕೆ ಹೋದರೆ ಎಲ್ಲ ಧೂಳೆಲ್ಲ ಹೋಗೋದಿಲ್ಲ, ತುಂಬ ಟೈಮ್ ಬೇಕಾಗುತ್ತೆ. ಸೊ ವೀಕ್ಲಿ ಇಷ್ಟಿಷ್ಟೇ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇದ್ದರೆ ಕ್ಲೀನಾಗಿರುತ್ತೆ ಮನೆ. ಡೈಲಿ ಅಂತೂ ಯಾರಿಗೂ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಇಷ್ಟೆಲ್ಲ.
ವೀಕ್ಲಿ ಒನ್ ಟೈಮ್ ಆದರೂ ಇಷ್ಟು ಕೆಲಸ ನಾವು ಇಟ್ಕೋಬೇಕು. ಅದಾದಮೇಲೆ ಸೋಫಾ ಕವರೆಲ್ಲ ನಾನು ವಾಶ್ ಮಾಡೋಕೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ನಾನು ವಾಷಿಂಗ್ ಮಷಿನ್ ಹಾಕೋದಿಲ್ಲ, ಯಾಕಂದರೆ ಎಳ್ದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಸೋಫಾ ಕವರೆಲ್ಲ ನಾನು ಸೋಪ್ ನೀರಲ್ಲಿ ನೆನೆಸಿಟ್ಟು ವಾಶ್ ಮಾಡಿರ್ತೀನಿ. ಒಂದು ಗಂಟೆ ನೆನೆಸಿಟ್ರೆ ಸಾಕು. ವೀಕ್ಲಿ ಒನ್ ಟೈಮ್ ವಾಶ್ ಮಾಡೋದ್ರಿಂದ ಅಷ್ಟೊಂದೇನು ಗಲೀಜಿರಲ್ಲ. ನಮ್ಮ ಚಿಕ್ಕೋನಲ್ಲೇ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಏನಾದರೂ ತಿಂತಾ ಇರ್ತಾನೆ, ಏನಾದರೂ ಚಲ್ತಾ ಇರ್ತಾನೆ. ಸೊ ಹಾಗಾಗಿ ನಾನು ವೀಕ್ಲಿ ಒನ್ ಟೈಮ್ ವಾಶ್ ಮಾಡೇ ಮಾಡ್ತೀನಿ, ಇಲ್ಲಾಂದರೆ ತುಂಬಾ ಕೊಳೆ ಆಗಿಬಿಡುತ್ತೆ. ಕುಷನ್ ಕವರ್ನು ನಾನೀಗ ವಾಶ್ ಮಾಡ್ತಾ ಇದ್ದೀನಿ. ಅದನ್ನು ತೊಗೊಂಡು ಚಿಕ್ಕೋನು ಅಲ್ಲಿ ಇಲ್ಲಿ ಬಿಸಾಡೋದು, ಅದ್ರ ಮೇಲೆ ಮಲಗೋದು, ಏನೇನೋ ಮಾಡ್ತಾ ಇರ್ತಾನೆ. ಸೊ ಅದು ಕೂಡ ತುಂಬ ಗಲೀಜಾಗಿರುತ್ತೆ. ಈಗ ನೆನೆ ಇಡ್ತಾ ಇದ್ದೀನಿ ಸೋಫಾ ಕವರೆಲ್ಲ. ಅದಾದಮೇಲೆ ಮ್ಯಾಟು ಅಷ್ಟೇ, ತುಂಬ ಗಲೀಜಾಗಿತ್ತು. ಮ್ಯಾಟೆಲ್ಲ ನಾನು ತಿಂಗಳಿಗೆ ಒಂದ್ಸರಿ ವಾಶ್ ಮಾಡಿರ್ತೀನಿ. ಈಗ ಆಲ್ರೆಡಿ ಒಂದೂವರೆ ತಿಂಗಳಾಗಿದೆ ಮ್ಯಾಟೆಲ್ಲ ವಾಶ್ ಮಾಡಿ. ಸೊ ಹಾಗಾಗಿ ತುಂಬಾ ಗಲೀಜಾಗಿವೆ ಮ್ಯಾಟು. ಸೊ ಇವನ್ನೆಲ್ಲ ನಾನೀಗ ಸೋಪ್ ನೀರಲ್ಲಿ ನೆನೆಸಿಟ್ಟು ವಾಶ್ ಮಾಡ್ತೀನಿ, ಒಂದೆರಡು ಗಂಟೆ ನೆನೆಸಿಡ್ತೀನಿ. ಡೈರೆಕ್ಟಾಗಿ ವಾಶ್ ಮಾಡೋಕೆ ಹೋದರೆ ಕ್ಲೀನ್ ಆಗೋದಿಲ್ಲ ಇವು. ಅದಾದಮೇಲೆ ನೆಕ್ಸ್ಟ್ ನಾನೀಗ ಅಲ್ಲಲ್ಲಿ ಒಂಥರ ಜೇಡ ಕಟ್ಕೊಂಡಂಗಾಗಿರುತ್ತೆ, ನೋಡಿಬಿಟ್ಟು ತಗೊಂಡಿರ್ತೀನಿ. ಈಗ ಆಲ್ರೆಡಿ ನಾನು ಹೇಳ್ದಂಗೆ ಶ್ರಾವಣ ಬರುತ್ತೆ ಅಂತ ಎಲ್ಲ ಕ್ಲೀನ್ ಮಾಡಾಗಿದೆ, ಮಾಡಿ ಆಲ್ರೆಡಿ 20 ದಿವಸ ಆಗಿರೋದ್ರಿಂದ ಸ್ವಲ್ಪ ಲೈಟಾಗಿ ಅಲ್ಲಲ್ಲಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಎಲ್ಲಿ ಕಾಣಿಸುತ್ತೋ ಅಲ್ಲಿ ಎಲ್ಲ ತೆಗಿತಾ ಇದ್ದೆ. ಒಂದೇ ಸಾರಿ ತೆಗಿಯೋಕೆ ಹೋದರೆ ತುಂಬ ಟೈಮ್ ಬೇಕಾಗುತ್ತೆ. ಅವಾಗ ಅವಾಗ ನಾವು ಈ ಥರ ಎಲ್ಲ ಕ್ಲೀನ್ ಮಾಡ್ತಾ ಇದ್ದರೆ ಒಂದೇ ಸಾರಿ ಟೈಮ್ ಜಾಸ್ತಿ ಬೇಕಾಗೋದಿಲ್ಲ. ನಾನು ಒಂದು 5 ನಿಮಿಷ, ಒಂದು 15 ದಿವಸಕ್ಕೆ ಒಂದು ಸಾರಿ ಅಥವಾ 20 ದಿವಸಕ್ಕೆ ಒಂದು ಸಾರಿ ಈ ಥರ ತೆಗ್ದಿರ್ತೀನಿ ಎಲ್ಲೆಲ್ಲಿ ಕಾಣಿಸುತ್ತೋ ಅಲ್ಲಿ. ತಿಂಗಳಗಂಟಲೆ ಬಿಟ್ಟು ತೆಗಿಯೋಕೆ ಹೋದರೆ ಮಾತ್ರ ಗಂಟೆಗಟ್ಟಲೆ ಟೈಮ್ ಬೇಕಾಗುತ್ತೆ. ಯಾವುದೇ ಕೆಲಸನೇ ಆಗಲಿ ಕಮ್ಮಿ ಇರೋವಾಗಲೇ ಮಾಡ್ಕೋಬೇಕು, ಜಾಸ್ತಿ ಆದರೆ ತುಂಬ ಟೈಮ್ ಹಿಡಿಯುತ್ತೆ. ಅದಾದಮೇಲೆ ಡೈನಿಂಗ್ ಹಾಲಲ್ಲೂ ಅಷ್ಟೇ, ಸ್ವಲ್ಪ ಲೈಟಾಗಿ ಅಲ್ಲಲ್ಲಿ ಕಾಣಿಸ್ತಾ ಇತ್ತು. ಎಲ್ಲ ತಕ್ಕೋತಾ ಇದ್ದೀನಿ. ಇಷ್ಟಕ್ಕೆ ತುಂಬಾ ಯೂಸ್ ಆಗಿದೆ ಅಂತ ಹೇಳ್ಬೋದು. ನಾನು ಆಲ್ಮೋಸ್ಟ್ 8 ವರ್ಷ ಆಯಿತು, ನಾವು ಈ ಮನೆ ಕಟ್ಟೋಕ್ಕಿಂತ ಮುಂಚೆ ಕ್ವಾರ್ಟರ್ಸಲ್ಲಿ ಇದ್ವಿ, ಆವಾಗಲೇ ತೊಗೊಂಡಿದ್ದೀನಿ. ತುಂಬಾ ಯೂಸ್ ಆಗಿದೆ. ಇದನ್ನು ನಾವು ಶಾರ್ಟ್ ಬೇಕಂದರೆ ಶಾರ್ಟ್ ಮಾಡ್ಕೋಬೋದು, ತುಂಬಾ ಉದ್ದ ಬೇಕು ಅಂದರೆ ಉದ್ದನೂ ಮಾಡ್ಕೋಬೋದು. ನೋಡಿ, ನಾನು ಸ್ಟೂಲ್ ಇಟ್ಕೊಂಡು ಇದೆಲ್ಲ ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ಈ ಸ್ಟಿಕ್ಕಿಂದ ಆರಾಮಾಗಿ ಹೇಗೆ ಬೇಕು ಹಾಗೆ ಎಲ್ಲ ಕಡೆ ನಾನು ಕ್ಲೀನ್ ಮಾಡ್ಕೋಬೋದು. ಹಾಗೆ ಬೆಡ್ರೂಮಲ್ಲೂ ಅಷ್ಟೇ, ಅಲ್ಲಲ್ಲಿ ಸ್ವಲ್ಪ ಅದು ಜೇಡ ಕಟ್ಕೊಂಡಂಗೆ ಆಗಿತ್ತು, ತೆಗಿತಾ ಇದ್ದೀನಿ. ಈಗ ಧೂಳೆಲ್ಲ ಜಾಡಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಕಸ ಗುಡಿಸ್ಕೊಳ್ತಾ ಇದ್ದೀನಿ, ಸುಮ್ಮನೆ ಕಾಲಿಗೆಲ್ಲ ಅಂಟ್ಕೊಳ್ಳುತ್ತೆ ಅಂತ. ನೋಡಿ, ತುಂಬಾ ನಮ್ಮ ಚಿಕ್ಕವನ್ನೆಲ್ಲ ಗಲೀಜು ಮಾಡಿಬಿಟ್ಟಿರ್ತಾನೆ, ಚಾಕ್ಲೇಟು ಅದು ಇದು ತಿಂದು ಅಲ್ಲಿ ಇಲ್ಲಿ ಬಿಸಾಡಿರ್ತಾನೆ. ಎಷ್ಟು ಸಾರಿ ಕಸ ಗುಡಿಸಿದ್ರು ಅಷ್ಟೇ ಸಂಜೆವರೆಗೂ, ಅವನಿಂದನೇ ಸ್ವಲ್ಪ ಗಲೀಜಾಗ್ತಾ ಇರುತ್ತೆ. ಇನ್ಯಾರು ಏನು ಆ ಕಡೆ ಈ ಕಡೆ ಚಲ್ಲಾಡಲ್ಲ. ನೋಡಿ, ಅಲ್ಲೇ ನಿಮ್ಗೆ ಕಾಣಿಸ್ತಾ ಇರ್ಬೋದು ಚಾಕ್ಲೇಟ್ ಕವರು ಅದು ಇದು ಚಲ್ಲಾಡಿದ್ದಾನೆ. ನಾನು ದಿವಸಕ್ಕೆ ಹೆಚ್ಚು ಕಮ್ಮಿ ಒಂದು 3 ಸಾರಿ ಆದರೂ ಗುಡಿಸಿರ್ತೀನಿ ಕಸ ಸಂಜೆವರೆಗೂ. ಅದಾದಮೇಲೆ ಈಗ ನಾನು ನೆಲ ಒರೆಸ್ತಾ ಇದ್ದೀನಿ ಎಲ್ಲ ಕಡೆ. ನೆಲ ಒರೆಸೋದೆಲ್ಲ ಆದಮೇಲೆ ಮನೆಯೆಲ್ಲ ಒಂಥರ ಫ್ರೆಶ್ ಅನಿಸ್ತಾ ಇತ್ತು, ಓಡಾಡೋಕ್ಕೂ ಖುಷಿ ಅನಿಸ್ತಾ ಇತ್ತು, ಯಾಕಂದರೆ ಕಾಲಿಗೆಲ್ಲ ಧೂಳು ಅಂಟ್ಕೊಂಡಂಗೆ ಅನಿಸ್ತಾ ಇತ್ತು. ನೋಡಿ, ಕಿಚನ್ನೆಲ್ಲ ನಾನು ಈಗ ಒರೆಸ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನೋಡಿ, ಕಿಚನಲ್ಲಿ ಈ ಜಾಗ ಓಪನ್ ಇದೆ ಅಲ್ಲ, ಸೊ ಹಾಗಾಗಿ ಎಲ್ಲ ಜಿಡ್ಡಾಗಿತ್ತು, ನಿಮಗೆ ಕಾಣಿಸ್ತಾ ಇರ್ಬೋದು. ನಾನು ಅಲ್ಲೇ ಒಗ್ಗರಣೆ ಕೊಡ್ತೀನಿ, ಎಲ್ಲ ಅಲ್ಲೇ ಅವು ಓಪನ್ ಪ್ಲೇಸಲ್ಲೇ ಇರೋದ್ರಿಂದ ಕಪ್ಸ್ ಎಲ್ಲ ಸೀದಾ ಹೋಗಿ ಅಲ್ಲೇ ಕೂತ್ಕೊಂಡ್ಬಿಡುತ್ತೆ ಜಿಡ್ಡೆಲ್ಲ. ಸೊ ಹಾಗಾಗಿ ಇದನ್ನು ಮಿನಿಮಮ್ ಒಂದು 15 ದಿನಕ್ಕೆ ಒಂದು ಸಾರಿ ನಾನು ಕ್ಲೀನ್ ಮಾಡ್ಕೊಂಡೇ ಮಾಡ್ಕೊಂಡಿರ್ತೀನಿ, ವೀಕ್ಲಿ ಆಗಲ್ಲ ಇದು. ನೋಡಿ, ನಾನು ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂತ ಗೋಲ್ಡ್ 5 ರುಪೀಸ್ ಕಾಯಿನನ್ನು ಕಲೆಕ್ಟ್ ಮಾಡ್ತಾ ಇದ್ದೆ, ಅದರಲ್ಲೇ ಇಟ್ಟಿದ್ದೆ. ಮನೆ ಚೆನ್ನಾಗಿ ಕಾಣಲಿ ಅಂತ ಈ ಥರ ಇಂಟೀರಿಯರ್ ವರ್ಕ್ಸ್ ಎಲ್ಲ ಮಾಡಿಸಿರ್ತೀವಿ, ಬಟ್ ಚೆನ್ನಾಗಿ ಕಾಣಬೇಕು ಅಂದರೆ ನಾವು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇರಬೇಕಾಗುತ್ತೆ, ಮೆಂಟೆನೆನ್ಸು ಅಷ್ಟೇ ಮುಖ್ಯ. ನೋಡಿ, ಎಷ್ಟು ಧೂಳಾಗಿದೆ. ಟೀ ಕಪ್ಪು ವೈಟ್ ಕಲರ್ ಇರೋದು, ಎಲ್ಲ ಫುಲ್ ಕಲರೇ ಚೇಂಜ್ ಆಗಿದೆ, ಎಲ್ಲ ಒಂಥರ ತುಂಬಾ ಜಿಡ್ಡಾಗಿತ್ತು. ಈಗ ಎಲ್ಲ ತೊಳೆಯೋಕೆ ಇಡ್ತಾ ಇದ್ದೀನಿ ಒಂದು ಟಬ್ಬಲ್ಲಿ ಹಾಕಿ. ನಾನೇನು ಮಾಡ್ತೀನಿ ಅಂದರೆ ಟಬ್ಬಲ್ಲಿ ಸ್ವಲ್ಪ ವಿಮ್ ಡ್ರಾಪ್ ಹಾಕಿ ಈ ಥರ ನೆನೆಯೋಕೆ ಇಟ್ಬಿಡ್ತೀನಿ. 1-2 ಅವರ್ಸ್ ನೆನೆದ್ರೆ ಜಿಡ್ಡೆಲ್ಲ ಚೆನ್ನಾಗಿ ಬಿಡುತ್ತೆ, ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಡೈರೆಕ್ಟಾಗಿ ಕ್ಲೀನ್ ಮಾಡೋಕೆ ಹೋದರೆ ಅಷ್ಟೊಂದು ಜಿಡ್ಡೆಲ್ಲ ಹೋಗೋದಿಲ್ಲ ಬೇಗ, ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಫಸ್ಟ್ ನಾನು ನೆನೆಸಿಟ್ಟು ಆಮೇಲೆ ತೊಳೆದಿರ್ತೀನಿ. ಈಗ ಗ್ಲಾಸ್ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಗ್ಲಾಸನ್ನು ಫಸ್ಟು ನಾನು ಹಸಿ ಬಟ್ಟೆಯಿಂದ ಒರೆಸ್ಕೊಳ್ತೀನಿ, ಫಸ್ಟ್ ಧೂಳೆಲ್ಲ ತಕ್ಕೊಂಡು ಅದಾದಮೇಲೆ ನಾನು ಮತ್ತೆ ಕ್ಲೀನ್ ಮಾಡ್ಕೊಳ್ತೀನಿ. ತುಂಬಾ ಧೂಳಾಗಿತ್ತು, ಥರ ಜಿಡ್ಡು ಜಿಡ್ಡೆಲ್ಲ ಹೋಗಿ ಅಲ್ಲೇ ಕುತ್ಕೊಂಡಂಗೆ ಆಗಿತ್ತು. ನೋಡಿ, ಕಲರೇ ಚೇಂಜ್ ಆಗಿದೆ ಬಟ್ಟೆದು. ನೆಕ್ಸ್ಟ್ ಈಗ ನಾನು ಕೊಲ್ಲಿನನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ ಗ್ಲಾಸ್ ಮೇಲೆಲ್ಲ. ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದರೆ ಕೊಲ್ಲಿನೇ ಬೆಸ್ಟು ಅಂತ ಹೇಳ್ಬೋದು. ನಾನು ಎಲ್ಲ ಶೆಲ್ಫ್ಗೂ ನೋಡಿ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ, ಯಾಕಂದರೆ ತುಂಬಾ ಧೂಳಾಗಿತ್ತು.
ಕೊಲಿನ್ ಸ್ಪ್ರೇ ಮಾಡ್ಕೊಂಡಾದಮೇಲೆ ನಾನು ಮತ್ತೆ ಹಸಿ ಬಟ್ಟೆ ತೊಗೊಂಡು ಚೆನ್ನಾಗಿ ಎಲ್ಲ ಕಡೆ ಒರೆಸ್ಕೊಳ್ತೀನಿ, ಕ್ಲೀನ್ ಮಾಡ್ಕೊಳ್ತೀನಿ, ಬಟ್ಟೆಯಿಂದನೇ ಚೆನ್ನಾಗಿ ಉಜ್ಕೊಳ್ತೀನಿ ಎಲ್ಲ ಜಿಡ್ಡೆಲ್ಲ ಹೋಗೋ ಥರ. ಗ್ಲಾಸನ್ನು ನೀವು ಹಸಿ ಬಟ್ಟೆಯಿಂದ ಒರೆಸ್ಕೊಂಡಾದಮೇಲೆ ಲಾಸ್ಟಲ್ಲಿ ನ್ಯೂಸ್ ಪೇಪರಿಂದ ಒರೆಸ್ಕೊಳ್ಳಿ. ನೀವು ಹಸಿ ಬಟ್ಟೆಯಿಂದ ಒರೆಸ್ಕೊಂಡು ಹಾಗೆ ಬಿಟ್ಬಿಟ್ರೆ ಅದು ನೀರು ಕಲೆ ಹಾಗೆ ಕಾಣಿಸ್ತಾ ಇರುತ್ತೆ. ಈಗ ಎಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ಒಂಥರ ನೋಡಿ ಎಷ್ಟು ಹೊಳಿತಾ ಇದೆ ಗ್ಲಾಸ್ ಎಲ್ಲ, ಇಲ್ಲ ಅಂದರೆ ಅದು ಬ್ರೈಟ್ನೆಸ್ ಹೋಗಿಬಿಟ್ಟಿರುತ್ತೆ. ಅದಾದಮೇಲೆ ನಾನು ಟಿ ವಿ ಸ್ಟ್ಯಾಂಡೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಡೈಲಿ ಒರೆಸ್ಕೊಂಡಿರ್ತೀನಿ ಬಟ್ ಇಷ್ಟು ಡೀಪಾಗಿ ನಾನು ಒರೆಸ್ಕೊಂಡಿರೋದಿಲ್ಲ, ಅಷ್ಟು ಟೈಮೂ ಇರೋದಿಲ್ಲ ಬೆಳಗ್ಗೆ. ಸೆಟಪ್ ಬಾಕ್ಸು, ಟಿ ವಿ ಸ್ಟ್ಯಾಂಡು, ಮತ್ತು ಈ ಕಡೆ ಎಲ್ಲ ಮಕ್ಕಳು ಆಟ ಆಡಬೇಕಾದ್ರೆ ನೋಡಿ ಆ ಡೋರೆಲ್ಲ ಮುಟ್ಟಿರ್ತಾರೆ, ಒಂಥರ ಫಿಂಗರ್ ಎಲ್ಲ ಪ್ರಿಂಟ್ ಬಿದ್ದಂಗಾಗಿರುತ್ತೆ. ಸೊ ಈ ಕಡೆ ಎಲ್ಲ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಒರೆಸ್ಕೊಂಡ್ರೆ ಅದೆಲ್ಲ ಕಲೆ ಹೋಗುತ್ತೆ. ಅದಾದಮೇಲೆ ನಾನು ಮೇನ್ ಡೋರ್ ಒರೆಸ್ಕೊಳ್ತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ಒರೆಸ್ಕೊಳ್ಳೋದ್ರಿಂದ ಒಂಥರ ಒಳ್ಳೆ ಶೈನಿಂಗ್ ಬರುತ್ತೆ ಡೋರ್ದು, ಇಲ್ಲ ಅಂದರೆ ಒಂಥರ ಬ್ರೈಟ್ನೆಸ್ಸೇ ಹೋದಂಗಾಗಿರುತ್ತೆ. ನಾನು ಮಿಸ್ ಮಾಡಿದೆ, ವಾರಕ್ಕೆ ಒಂದು ಸಾರಿ ಆದರೂ ಮೇನ್ ಡೋರ್ನ ಒರೆಸ್ಕೊಂಡಿರ್ತೀನಿ. ಒಂದೊಂದು ಸಾರಿ ಡೈಲಿ ಆದರೆ ಡೈಲಿನೂ ಒರೆಸ್ಕೊಂಡಿರ್ತೀನಿ. ಈಗಂತೂ ನಂಗೆ ಸದ್ಯಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ನಿಮಗೆ ಗೊತ್ತು ಆನ್ಲೈನ್ ಕ್ಲಾಸ್ ಇರೋದ್ರಿಂದ ಮಕ್ಕಳದ್ದು ಬೆಳಗ್ಗೆ ಎಲ್ಲರೂ ಅದರಲ್ಲೇ ಬ್ಯುಸಿ ಆಗಿಬಿಡ್ತಾರೆ, ಇಷ್ಟೆಲ್ಲ ಡೀಪಾಗಿ ಯಾರಿಗೂ ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ವಾರಕ್ಕೆ ಒಂದು ದಿವಸ ಇಟ್ಕೊಂಡಿರ್ತೀನಿ ಅಷ್ಟೇ. ಅದಾದಮೇಲೆ ಸೋಫಾ ಕ್ಲೀನಿಂಗು, ಸೋಫಾ ಡೈಲಿನೂ ಒರೆಸ್ತೀವಿ, ಅದ್ರ ಜೊತೆ ಇವತ್ತು ಸ್ವಲ್ಪ ಡೀಪಾಗಿ ಸೋಫಾ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ, ಯಾಕಂದರೆ ಅರ್ಜೆಂಟಲ್ಲಿ ಇಷ್ಟು ಡೀಪಾಗೆಲ್ಲ ಕ್ಲೀನ್ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ವೀಡಿಯೋ ಫಾಸ್ಟ್ ಮೋಷನ್ ಇರೋದ್ರಿಂದ ನಿಮಗೆ ತುಂಬ ಫಾಸ್ಟ್ ಫಾಸ್ಟ್ ಅಂತ ಅನಿಸ್ತಾ ಇದೆ. ಲಾಸ್ಟಲ್ಲಿ ನಾನು ನೋಡಿ ಎಲ್ಲ ಬಾತ್ರೂಮ್ ಎಲ್ಲ ಕ್ಲೀನಿಂಗ್ ನಡೆದಿದೆ. ಈಗ ನಾನು ಕೆಲಸ ಶುರು ಮಾಡೋದಕ್ಕಿಂತ ಮುಂಚೆನೆ ಎಲ್ಲ ಹಾರ್ಪಿಕ್ ಹಾಕಿ ರೆಡಿ ಮಾಡಿಟ್ಟಿದ್ದೆ, ಸ್ವಲ್ಪ ಎಲ್ಲ ನೆನೆಯುತ್ತಲ್ಲ ನಾನು ಕೆಲಸ ಮಾಡುವಷ್ಟೊತ್ತಿಗೆ ಅಂತ. ನೋಡಿ ಎಲ್ಲ ನೆಂದಾಗಿದೆ, ವಾಶ್ ಬೇಸಿನ್ನ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ, ವೀಕ್ಲಿ ಒನ್ ಟೈಮ್ ನಾನು ಕ್ಲೀನ್ ಮಾಡ್ತೀನಿ. ನಾವು 15 ದಿವಸ 20 ದಿವಸ ಬಿಟ್ಬಿಟ್ರೆ ಬೇಗ ಗಲೀಜೂ ಹೋಗಲ್ಲ, ಮತ್ತು ಫ್ರೆಶ್ ಆಗೂ ಇರೋದಿಲ್ಲ. ಡೈಲಿ ಫೇಸ್ ಎಲ್ಲ ವಾಶ್ ಮಾಡಬೇಕಾದ್ರೆ ಒಂಥರ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾನು ವೀಕ್ಲಿ ಒನ್ ಟೈಮ್ ಅಷ್ಟೇ ಬೇಗ ಬೇಗ ಕಮ್ಮಿ ಟೈಮಲ್ಲಿ ಮಾಡಿ ಮುಗಿಸಿರ್ತೀನಿ. ತುಂಬ ದಿವಸ ಎಲ್ಲ ತೊಗೊಂಡ್ರೆ ಬಾತ್ರೂಮ್ ಕ್ಲೀನ್ ಮಾಡೋದೇ ಕಷ್ಟ ಅಂತ ಹೇಳ್ಬೋದು, ಯಾಕಂದರೆ ಒಂದು ಸಾರಿ ಕಲೆ ಕೂತ್ಕೊಂಡ್ಬಿಟ್ರೆ ಏನು ಮಾಡಿದ್ರೂ ಹೋಗಲ್ಲ, ನಾವು ಯಾವ ಕೆಮಿಕಲ್ ಯೂಸ್ ಮಾಡಿದ್ರೂ ಅಷ್ಟು ಬೇಗ ಕಲೆ ಎಲ್ಲ ಹೋಗಲ್ಲ. ವೀಕ್ಲಿ ಒನ್ ಟೈಮ್ ಕ್ಲೀನ್ ಮಾಡ್ತಾ ಇದ್ದರೆ ಅಷ್ಟು ಗಲೀಜು ಆಗಿರೋದಿಲ್ಲ, ಫ್ರೆಶ್ ಆಗೂ ಇರುತ್ತೆ ಬಾತ್ರೂಮ್ ಎಲ್ಲ. ಅದ್ರ ಜೊತೆ ಏನಂದರೆ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬರ್ತಾ ಇರ್ತಾರೆ, ಒಂದೊಂದು ಸಾರಿ ಗೊತ್ತೂ ಇರೋದಿಲ್ಲ ಅವ್ರು ಬರ್ತಾರೆ ಅಂತ, ಅವರು ಬಾತ್ರೂಮ್ ಯೂಸ್ ಮಾಡಿದಾಗ ನಮಗೆ ಒಂಥರ ಮುಜುಗರ ಅನಿಸುತ್ತೆ, ಅಯ್ಯೋ ಕ್ಲೀನ್ ಮಾಡಿಲ್ವಲ್ಲ ಅಂತ. ಸೊ ವೀಕ್ಲಿ ಒನ್ ಟೈಮ್ ಕ್ಲೀನ್ ಮಾಡ್ತಾ ಇದ್ದರೆ ನಮಗೂ ಆ ಥರ ಫೀಲಿಂಗೂ ಇರಲ್ಲ, ಫ್ರೆಶ್ ಆಗೂ ಇರುತ್ತೆ. ಹಾಗಾಗಿ ನಾನು ಮಾಡ್ತಾನೇ ಇರ್ತೀನಿ, ನನಗೆ ಮೇನ್ ಬಾತ್ರೂಮ್ ಕ್ಲೀನ್ ಇರಲೇಬೇಕು, ಅದು ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಸೊ ಜಸ್ಟ್ ಈಗ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ನೋಡ್ರಿ, ಸ್ನಾನನೂ ಮುಗೀತು, ಯಾಕಂದರೆ ಬಾತ್ರೂಮ್ ಎಲ್ಲ ತೊಳೆದು ನಾನು ಸ್ನಾನ ಮುಗಿಸ್ಕೊಂಡು ಬಂದುಬಿಟ್ನಿ. ಏನೋ ಒಂಥರ ಫ್ರೆಶ್ ಅನ್ಸತ್ತತಿ, ಮಾಡೋವಾಗ ಎಷ್ಟು ಕೆಲಸಪ್ಪ ಅಂತ ಅನ್ಸತ್ತಿತ್ತು, ಈಗ ಒಂಥರ ಖುಷಿ ಅನ್ಸತ್ತತಿ, ಮನಸ್ಸು ಒಂಥರ ಫ್ರೆಶ್ ಅನ್ಸತ್ತತಿ. ಇಷ್ಟು ನನ್ನ ಕ್ಲೀನಿಂಗ್ ರುಟೀನು. ಭಾಳ ಜನ ಕೇಳಿದ್ರಿ ನಿಮ್ಮ ಕ್ಲೀನಿಂಗ್ ರುಟೀನ್ ಯಾವ ಥರ ಇರ್ತೈತಿ ತೋರಿಸ್ಕೊಡ್ರಿ ಅಂತ. ಸಂಡೇ ನಂದು ಇಷ್ಟು ಕ್ಲೀನಿಂಗ್ ಕೆಲಸ ಇದ್ದೇ ಇರ್ತೈತಿ, ಬಟ್ ಒಂದೊಂದು ಸಾರಿ ಜಾಸ್ತಿ ಇರ್ತೈತಿ, ಒಂದೊಂದು ಸಾರಿ ಕಮ್ಮಿ ಇರ್ತೈತಿ. ಈ ವಾರ ಸ್ವಲ್ಪ ಮ್ಯಾಟ್ ಕ್ಲೀನಿಂಗ್ ಆಗಲಿ, ಕಿಚನ್ ಕ್ಲೀನಿಂಗ್ ಆಗಲಿ ಇತ್ತು, ಕೆಲವೊಂದು ಸಾರಿ ಅದನ್ನು ನಾನು ಮಾಡೋದಿಲ್ಲ, ಯಾಕಂದರೆ ಮಂತ್ಲಿ ಒಂದು ಸಾರಿ ನಾನು ಮ್ಯಾಟ್ ಕ್ಲೀನ್ ಮಾಡೋದು, ಇವತ್ತದು ಆ್ಯಡ್ ಆಗೈತೆ ಅಷ್ಟ. ಸೊ ಇನ್ನು ಅಡುಗೆ ಮಾಡಬೇಕು ನಾನು. ಅಡುಗೆ ಅಂತೂ ನಾನು ಇನ್ನೇನು ಜಾಸ್ತಿ ವೆರೈಟಿ ಮಾಡೋಕೆ ಹೋಗೋದಿಲ್ಲ, ಯಾಕಂದರೆ ಇಷ್ಟೆಲ್ಲ ಕ್ಲೀನಿಂಗ್ ಕೆಲಸ ಆದಮೇಲೆ ಅಷ್ಟೊಂದು ಪೇಷನ್ಸ್ ಇರೋದಿಲ್ಲ. ಸಿಂಪಲಾಗಿ ಮಾಡ್ತೀನಿ, ಬೆಳಗ್ಗೆ ಹೆಂಗೂ ಇಡ್ಲಿ ಮಾಡಿದ್ನಲ್ಲ, ಇಡ್ಲಿ ಚಟ್ನಿ ಐತಿ, ನೆಕ್ಸ್ಟು ರೈಸು ಅಥವಾ ಪಲಾವ್ ಮಾಡ್ಬೇಕು ಅಂದ್ಕೊಂಡೀನಿ, ಅದ್ರ ಜೊತೆ ಒಂದು ಚೂರು ಪಾಯಸ ಮಾಡಿದ್ರೆ ಆಯಿತು, ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕಂತ ಅಂದ್ಕೊಂಡೇನೆ ಅಷ್ಟ. ಸೊ ನೋಡ್ರಿ ಇಷ್ಟು ನನ್ನ ಕ್ಲೀನಿಂಗ್ ರುಟೀನ್ ಮಾರ್ನಿಂಗ್ ಮಾರ್ನಿಂಗ್ ಸಂಡೇ. ಒಂದೊಂದು ಸರಿ ಬ್ಯಾಸ್ರ ಆದರೆ ಅಥವಾ ನನಗೆ ಅಷ್ಟೊಂದು ಎನರ್ಜಿ ಇಲ್ಲಪ್ಪ ಅಂದ್ರೆ ಮಿಸ್ ಮಾಡಿರ್ತೇನೆ ಒಂದೊಂದು ವಾರ. ಸೊ ಇಷ್ಟು ನನ್ನ ಕ್ಲೀನಿಂಗ್ ರುಟೀನು. ಸೊ ಸ್ನೇಹಿತರೆ, ಇವತ್ತಿನ ನನ್ನ ರುಟೀನ್ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಹಂಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಏನೇ ಅನಿಸಿದ್ರೂ ಕೂಡ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸ್ರಿ. ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗ್ದಾಗ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.